ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ ತಾವು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಸ್ಸಾಂ ರಾಜ್ಯದ ಈ ಒಂದು ಊರಿನಲ್ಲಿ ಇಲಿಗಳಿಗೆ ತುಂಬ ಬೇಡಿಕೆಯಂತೆ ಬೆಲೆ ಕೇಳಿದರೆ ನೀವು ಕೂಡ ಅಚ್ಚರಿಯನ್ನು ಪಡ್ತೀರಾ ಮನೆಯಲ್ಲಿ ಇಲಿಗಳು ಇದ್ದರೆ ದವಸ ಧಾನ್ಯಗಳಿಗೆಲ್ಲ ಕುತ್ತು ಎಂದು ಭಾವಿಸಿ ನಾವುಗಳು ಇಲಿಗಳಿಗೆ ವಿಷವಿಟ್ಟು ಕೊಲ್ಲುತ್ತೇವೆ ಇಲ್ಲವೇ ಬೋಣಿಗೆ ಸಿಕ್ಕಿಸಿ ಹೊರಹಾಕುತ್ತೇವೆ ಆದರೆ ಇದೇ ಇಲಿಗಳಿಗೆ ಈಶಾನ್ಯ ರಾಜ್ಯ ಅಸ್ಸಾಂನಲ್ಲಿ ಒಳ್ಳೆಯ ಬೇಡಿಕೆ ಇದೆ ಎಂದರೆ ನಂಬುವೀರಾ ಹೌದು ಅಸ್ಸಾಂನ ಕುಮಾರಿಕಟ ಗ್ರಾಮದಲ್ಲಿ ನಡೆಯುವ ಸಂತೆಯಲ್ಲಿ ಕೋಳಿ ಕುರಿ ಮತ್ತಿತರೆಯ ಮಾಂಸಗಳಿಗಿಂತಲೂ ಆಗಷ್ಟೇ ಹಿಡಿದು ಚರ್ಮ ಸುಲಿದಿರುವ ಇಲಿಗಳ ಮಾಂಸಕ್ಕೆ ಭಾರಿ ಬೇಡಿಕೆ ಇದೆ ಈ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಬೆಲೆಗೆ ಮಾರಾಟವಾಗುವ ವಸ್ತುಗಳಲ್ಲಿ ಇಲಿ ಮಾಂಸವೂ ಕೂಡ ಒಂದು ಬೆಳೆಗಳ ರಕ್ಷಣೆಗಾಗಿ ರೈತರು ಇಲಿಗಳನ್ನು ಹಿಡಿಯುತ್ತಾರೆ ಇಂತಹ ಇಲಿಗಳನ್ನು ಇಲ್ಲಿನ ವ್ಯಾಪಾರಿಗಳು ಖರೀದಿಸಿ ಮಾರಾಟ ನಡೆಸುತ್ತಾರೆ ಸ್ಥಳೀಯ ಬಡವರು ಬುಡಕಟ್ಟು ಜನಾಂಗದವರಿಗೆ ಇಲಿಗಳ ವ್ಯಾಪಾರ ಪ್ರಮುಖ ಆದಾಯ ಮೂಲವಾಗಿ ಪರಿಣಮಿಸಿದೆ ರಾತ್ರಿಯ ವೇಳೆ ವ್ಯಾಪಾರಿಗಳು ಬೋನಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಇಲಿಗಳಿಗಾಗಿ ಕಾದು ಕುಳಿತಿರುತ್ತಾರೆ ಕೆಲವು ಇಲಿಗಳು ಒಂದು ಕಿಲೋಗ್ರಾಮ್ಗಿಂತ ಹೆಚ್ಚು ತೂಗುತ್ತದೆ ಒಂದು ರಾತ್ರಿಯಲ್ಲಿ ಏನಿಲ್ಲ ಎಂದರೂ ಹತ್ತರಿಂದ ಇಪ್ಪತ್ತು ಕಿಲೋಗ್ರಾಂಗಳಷ್ಟು ತೂಕದ ಇಲಿಗಳು ಸಿಗುತ್ತವೆ ಎಂದು ವ್ಯಾಪಾರಿಗಳು ಮಾಹಿತಿ ನೀಡಿದ್ದಾರೆ ನನ್ನ ಆತ್ಮೀಯರೇ ಇಂತಹ ವಿಶೇಷವಾದಂತಹ ವಿಡಿಯೋಗಳನ್ನು ನೋಡಲು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು